ಮಂಡ್ಯದಲ್ಲಿ ರೆಬಲ್ ಸ್ಟಾರ್ ಅಂಬಿಯ ರಾಜಕಾರಣ ಶುರುವಾಗಿದೆ. ಸೊ ಅಂಬಿಯ ನಡೆ ಈಗ ಕುತೂಹಲದ ಕೇಂದ್ರ. ಈಗಾಗಲೇ ಜೆ ಡಿ ಎಸ್ ಇರ್ಬೋದು, ಕಾಂಗ್ರೆಸ್ ಬಿಜೆಪಿ ಅವರು ಕೂಡ ಅಂಬರೀಷ್ ಏನ್ ಮಾಡ್ತಾರೆ, ಸುಮ್ಮನೆ ಇರೋ ರಾಜಕಾರಣನ ಸುಮ್ಮನೆ ಇರ್ಲಕ್ ಸಾಧ್ಯನಿಲ್ಲ. ಹಾಗಾದ್ರೆ ಚಲುವರಸ್ವಾಮಿಯ ರಣತಂತ್ರಕ್ಕೆ ಪ್ರತಿತಂತ್ರ ರೂಪಿಸ್ತಾ ಇದ್ರೆ ಅಂಬರೀಷ್, ಇದು ಮಂಡ್ಯದ ರಾಜಕಾರಣ ಬಹಳ ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ಳುತ್ತೆ, ಅಚಾನಕ್ ಆದಂತ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ಹಾಗಾದ್ರೆ ಅಂಬಿ ಈಗ ಅಖಾಡದಿಂದ ಹಿಂದೆ ಸರದ ಮೇಲೆ ಸುಮ್ಮನೆ ಇರ್ತಾರಾ? ಸೊ ಕಾಂಗ್ರೆಸ್ ಮುಖಂಡರ ಭಾಸ್ಕರ್ ಗೌಡ ಏನು, ಈಗಾಗಲೇ ಒಂದು ಭಾಸ್ಕರ್ ಗೌಡ ಕಾಂಗ್ರೆಸ್ ಟಿಕೆಟ್ ಕೊಡಿಸಲು ಅಂಬಿ ಯತ್ನ ಮಾಡಿದ್ರು, ಅದು ಕೂಡ ವಿಫಲ ಆಯಿತು. ಮತ್ತೊಂದು ಕಡೆ ಅಮರೋ ಚಂದ್ರಶೇಖರ್ ಕೂಡ ಟಿಸಿಗಲಿಲ್ಲ, ಹಾಗೆ ಮದ್ದೂರಿನಲ್ಲಿ ಕಲ್ಪನಾ ಸಿದ್ದರಾಜ್ಗೆ ಬೆಂಬಲಿಸಲಿಕ್ಕೆ ಅಂಬಿ ಸೂಚನೆ ಕೊಟ್ಟಿದ್ರು. ಅಂಬಿ ಜೆ ಡಿ ಎಸ್ ಸೇರ್ಪಡೆ ಬಗ್ಗೆ ಇದೇ 28ರಂದು ಕೂಡ ಚರ್ಚೆ ಆಗುತ್ತೆ ಅನ್ನೋ ಅಂತ ಮಾತು ಬರ್ತಾ ಇದೆ. ಒಂದು ಕಡೆ ಈಗಾಗಲೇ ಚಲುವರಾಯಸ್ವಾಮಿ ಮಂಡ್ಯ ಕಾಂಗ್ರೆಸ್ನಲ್ಲಿ ಹಿಡಿತ ಸಾಧಿಸಿದರೆ ಅದು ಕೂಡ ಅಂಬಿಗೆ ಎಲ್ಲೋ ಒಂದು ಕಡೆ ಕೋಪಕ್ಕೆ ಅಸಮಾಧಾನಕ್ಕೆ ಕಾರಣ. ಮತ್ತೊಂದು ಕಡೆ ಅಂಬಿಯ ರಾಜಕೀಯ ಭವಿಷ್ಯದ ಆತಂಕ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇತ್ತು. ಆದರೆ ಹೈಕಮಾಂಡ್ ಯಾವುದೇ ಭರವಸೆ ಕೊಟ್ಟಿರಲಿಲ್ಲ, ಬರೀ ಚುನಾವಣೆ ನಿಂತರೆ ಹಂಗಾಗಲ್ಲ. ಸೊ ಈ ಎಲ್ಲವೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಡೆ ಅಂಬಿ ವಲಯದಲ್ಲಿ ಚರ್ಚೆ ಆಗ್ತದೆ. ಹಾಗಾದ್ರೆ ಅಮರೋ ಚಂದ್ರಶೇಖರ್ ಕೂಡ ಅಸಮಾಧಾನಗೊಂಡಿದ್ದಾರೆ, ಅವರು ಜೆ ಡಿ ಎಸ್ನಂತ ಮುಖ ಮಾಡ್ತಾರ ಅನ್ನೋ ಅಂತ ಒಂದು ಈಗ ಚರ್ಚೆ ಮಂಡ್ಯದಲ್ಲಿ ಕೇಳ್ಬರ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಚಿದಾನಂದ ಪಟೇಲ್. ಚಿದಾನಂದ ಪಟೇಲ್, ಈಗಾಗಲೇ ಮಂಡ್ಯ ರಾಜಕೀಯ ಅಂದ್ರೆ ಇಂಡಿಯಾದ ರಾಜಕೀಯಕ್ಕೆ ಸಮ ಅಂತ ಹೇಳ್ತಾರೆ. ಈಗಾಗಲೇ ಮಂಡ್ಯದಲ್ಲಿ ಏನೇನು ತೀರ್ಮಾನಗಳಾಗ್ತವೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಕೂಡ ಚರ್ಚೆ ಆಗುತ್ತೆ. ಅಂಬಿ ರಾಜಕೀಯದಿಂದ ಹಿಂದೆ ಸರಿದಿರ್ಬೋದು, ಚುನಾವಣಾ ಅಖಾಡದಿಂದ ಸರಿದಿರ್ಬೋದು, ಆದರೆ ರಾಜಕೀಯ ರಣತಂತ್ರ ರೂಪಿಸೋದ್ರೆ ಅಂಬರೀಷ್ ಏನು ಕಮ್ಮಿ ಅಲ್ಲ. ಅವ್ರ ಬೆಂಬಲರು ಕೂಡ ಈಗ ಒಂದು ರೀತಿ ಅಸಮಾಧಾನಗೊಂಡಿದ್ದಾರೆ, ಅಮರೋ ಚಂದ್ರಶೇಖರ್ ಕೂಡ ಅಸಮಾಧಾನಗೊಂಡಿದ್ದಾರೆ. ಸೊ ಹಾಗಿದ್ರೆ ಅಂಬಿ ನಡೆ ಯಾವ ಕಡೆ ಅಂತ ಲಕ್ಷ್ಮಣ್ ಉಗಾರ್, ಈಗ ಅಂಬರೀಷ್ ಅವರು ಕಾಂಗ್ರೆಸ್ನಿಂದ ದೂರ ಸದಿರ್ಬೋದು, ಆದರೆ ತೆರೆಮರೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಂಬರೀಷ್ ಅವರು ನೈಸ್ ರಸ್ತೆಯಲ್ಲಿ ಅವರದೇ ಚಿತ್ರೀಕರಣದಲ್ಲಿ ತೊಡಗಿರುವಂಥದ್ದು, ಅಂಬಿ ನಿಮಗೆ ವಯಸ್ಸಾಯ್ತಲ್ಲೋ ಚಿತ್ರೀಕರಣ ತೊಡಗಿದ ನಡುವೆ ಕೂಡ ಅಭಿಮಾನಿಗಳ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಿರಂತರವಾಗಿರುವಂಥದ್ದು, ಮತ್ತು ಎಲ್ಲರೂ ಕೂಡ ಜೆ ಡಿ ಎಸ್ಗೆ ಬೆಂಬಲಿಸಿ ಅಂತ ಸೂಚನೆಯನ್ನು ಕೊಟ್ಟಿರೋದು. ಯಾಕಂತೇಳಿದ್ರೆ ಪ್ರಮುಖವಾಗಿ ಇದೀಗ ಮಂಡ್ಯ ಕಾಂಗ್ರೆಸ್ನಲ್ಲಿ ಚಲುವರಾಯಸ್ವಾಮಿಗೆ ಮಹತ್ವವನ್ನು ಕೊಟ್ಟಿರುವಂಥದ್ದು, ಮತ್ತು ಇಡೀ ಮಂಡ್ಯ ಕಾಂಗ್ರೆಸ್ನಲ್ಲಿ ಚಲುವರಾಯಸ್ವಾಮಿ ಹಲವಾರು ಜನರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮತ್ತು ಭಿನ್ನಮತೀಯರ ಜೊತೆ ಮಾತುಕತೆಯಲ್ಲೂ ನಿರತರಾಗಿರೋದು. ಹಾಗಾಗಿ ಒಂದು ಕಡೆ ಚಲುವರಾಯಸ್ವಾಮಿಯನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ತಿರ್ತಕ್ಕಂಥ ಕೂಡ ಅಂಬಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹಾಗಾಗಿ ಒಂದು ಕಡೆ ಚಲುವರಾಯಸ್ವಾಮಿಯನ್ನು ಬಗ್ಗುಬಿಡಬೇಕು, ಆ ಮುಖಾಂತರ ಅಲ್ಲಿ ಕಾಂಗ್ರೆಸ್ಸನ್ನು ಬಗ್ಗುಬಿಡಬೇಕು, ಇದರ ಹಿಂದೆ ಮಾತೃಪಕ್ಷ ತನಗೆ ಸಹಾಯ ಮಾಡಿದ್ದನ್ನು ನೆನೆಸ್ಕೊಳ್ಬೇಕು. ಹಾಗಾಗಿ ಜೆ ಡಿ ಎಸ್ಗೆ ಬೆಂಬಲಿಸಲು ಸೂಚನೆಯನ್ನು ಈಗಾಗಲೇ ಅಭಿಮಾನಿಗಳಿಗೆ ಮತ್ತು ಆಪ್ತರಿಗೆ ಸೂಚನೆ ನೀಡಿರೋದು. ಇದರ ಭಾಗವಾಗಿ ಶ್ರೀರಂಗಪಟ್ಟಣದಲ್ಲಿ ಭಾಸ್ಕರ್ ಗೌಡ ಎಂಬುವರಿಗೆ ಬಿ ಫಾರ್ಮ್ ಕೊಡಿಸಲು ಸತ ಪ್ರಯತ್ನವನ್ನು ಮಾಡಿದರು, ಆದರೆ ಅಂತಿಮವಾಗಿ ಜೆ ಡಿ ಎಸ್ನಿಂದ ಹೊರಬಂದಂಥವರಿಗೆ ಟಿಕೆಟನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಂತರ ಮದ್ದೂರಿನಲ್ಲಿ ಕಲ್ಪನಾ ಸಿದ್ದರಾಜು ಅವರಿಗೆ ಟಿಕೆಟ್ ಕೊಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ರು, ಆದರೆ ಅಂತಿಮವಾಗಿ ಮಧು ಮಾದೇಗೌಡರಿಗೆ ಟಿಕೆಟ್ ಕೊಟ್ಟರು. ಹಾಗಾಗಿ ನಿನ್ನೆ ಕಲ್ಪನಾ ಸಿದ್ದರಾಜು ಅವರಿಗೆ ಅಂಬರೀಷ್ ಅವರ ಸೂಚನೆ ಮೇರೆಗೆ ಅವರು ಜೆ ಡಿ ಎಸ್ ತೆಕ್ಕೆಗೆ ಸೇರಿರುವಂಥದ್ದು. ಒಟ್ಟಾರೆ ಮಂಡ್ಯದಲ್ಲಿ ಅಂಬರೀಷ್ ಪರೋಕ್ಷವಾಗಿ ಜೆ ಡಿ ಎಸ್ಗೆ ಬೆಂಬಲವನ್ನು ನೀಡ್ತಿರ್ತಕ್ಕಂಥದ್ದು, ಮತ್ತು ಅವರ ಅಭಿಮಾನಿಗಳು ಕೂಡ ಜೆ ಡಿ ಎಸ್ ಬೆಂಬಲಿಸಿದ ಸುಮ್ಮನೆ ಹಿಂದೆ ಸರಿಯುವಂಥ ವ್ಯಕ್ತಿ ಅಲ್ಲ ಅಂಬರೀಷ್, ಈಗ ಸುಮ್ಮನೆ ಇರಲ್ಲ ಅವರು. ಖಂಡಿತ ಅವರು ಸಕ್ರಿಯ ರಾಜಕಾರಣದಿಂದ ಚುನಾವಣಾ ರಾಜಕೀಯದಿಂದ ದೂರವಿದ್ರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ತೊಡಸ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಯಾಕಂತೇಳಿದ್ರೆ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಎರಡು ಬಾರಿ ಅಂಬರೀಷ್ ಅವರನ್ನು ಭೇಟಿ ಮಾಡಿರುವಂಥದ್ದು, ಕುಮಾರಸ್ವಾಮಿ ಅವರು ಕೂಡ ದೂರವಾಣಿಯಲ್ಲಿ ಸಂಪರ್ಕ ಮಾಡಿರುವಂಥದ್ದು, ಅಲ್ಲದೆ ಮಂಡ್ಯ ಜಿಲ್ಲೆಯ ಅನೇಕ ಜೆ ಡಿ ಎಸ್ ನಾಯಕರು ಕೂಡ ಅಂಬರೀಷ್. ಧನ್ಯವಾದ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಪಟೇಲ್ ರಚನೆ ಮಾಹಿತಿ ಕೊಟ್ಟರು. ಅಂಬಿ ಸುಮ್ಮನೆ ಕೂಡ ಅವರು ಅಂಬಿ ನಡೆ ಯಾವ ಕಡೆ ಅನ್ನೋಂಥದ್ದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋಂಥದ್ದು. ಸೊ ಇದೀಗ ಇನ್ನೊಂದು ರಾಜಕೀಯ ಧ್ರುವೀಕರಣದ ಹೇಳಿಕೆ ಹೊರಗೆ ಬರ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಇನ್ನೊಂದು ತಿರು, ಮೋದಿ ಬಂದರೆ ಕರ್ನಾಟಕ ರಾಜಕಾರಣ ಚಿತ್ರಣ ಬದಲಾಗುತ್ತೆ ಅಂತೇಳಿ ಜೆ ಡಿ ಎಸ್ ರಾಷ್ಟ್ರಾಧ್ಯಕ್ಷ ದೇವೇಗೌಡರು ಹೇಳಿಕೆ ನೀಡಿದ್ರು. ಅದು ಈಗ ಸರಿ ಇದೆ ಅಂತ ಬಿ ಎಸ್ ವೈ ಸಮರ್ಥನೆ ಕೊಟ್ಟಿದ್ದಾರೆ. ಮೋದಿ ಬಂದ ನಂತರ ಬಿಜೆಪಿಗೆ ಹೆಚ್ಚು ಸ್ಥಾನ ಬರುತ್ತೆ, ಹಾಗೆ ಜೆ ಡಿ ಎಸ್ಗೂ ಕೂಡ ಅನುಕೂಲ ಆಗುತ್ತೆ. ಇದ್ರ ಏನು ಒಳಗಿನ ಮರ್ಮ ಏನು ಹೇಳಿರಪ್ಪ ನೋಡಿ ದೇವೇಗೌಡ್ರೆ ಅಂತ ಯಾರಾದರೂ ಕೇಳಿದ್ರೆ ಇದು ಈ ಹೇಳಿಕೆ ಸ್ಪಷ್ಟವಾದ ಉತ್ತರ ಕೊಡುತ್ತೆ. ಬೆಂಗಳೂರಿನಲ್ಲಿ ಯಡಿಯೂರಪ್ಪ ಇಂಥದ್ದೊಂದು ರಾಜಕೀಯವಾದಂಥ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಂದು ರೀತಿ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ಗೆ ಕಾರಣ ಆಗುವಂಥದ್ದು. ಸೊ ಇದು ಒಂದು ರೀತಿ ಬೆಂಕಿ ಇಲ್ಲದೆ ಹೊಗೆ ಆಡಲು ಅನ್ನುವಂಥದ್ರ ಸಂಕೇತ. ಯಡಿಯೂರಪ್ಪನವರು ದೇವೇಗೌಡರು ಭಾಳ ರಾಜಕೀಯವಾಗಿ ಭಾಳ ಮಾಗಿದವರು ದಶಕಗಳ ಕಾಲ. ಸೊ ಇಂಥ ಹೇಳಿಕೆ ನೀಡಬೇಕಾದ್ರೆ ಒಳಗಡೆ ಏನು ನಡೀತಾ ಇದೆ ಮರ್ಮ ಅದು ಈ ಹೇಳಿಕೆಯಿಂದ ಗೊತ್ತಾಗುತ್ತೆ. ಯಾವ ಅರ್ಥದಲ್ಲಿ ಹೇಳಿದರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಕಾಂಗ್ರೆಸ್ ನೆಲಸಮಾಗುತ್ತೆ, ಬಿಜೆಪಿ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲುತ್ತೆ, ಜೆ ಡಿ ಎಸ್ಸು ಗೆಲ್ಲುತ್ತೆ. ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರತು ಬೇರೆ ಏನೂ ಅಲ್ಲ. ಭಾಳ ಒಳ್ಳೆಯ ಒಂದು ಸ್ಟೇಟ್ಮೆಂಟನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿ.